ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಜಿಯೋಗ್ರಫಿ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಪ್ರಶ್ನೆ ಉತ್ತರಗಳನ್ನು ಕಲಿಯೋದ್ರ ಜೊತೆಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ತಿಳಿಸುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಇದು ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಸಾಕಷ್ಟು ಸಹಾಯವನ್ನ ನಿಮಗೆ ಮಾಡಿಕೊಡುತ್ತೆ ಅನ್ನೋದನ್ನ ಭಾವನೆ ಪ್ರಶ್ನೆ ಈ ತರ ಇದೆ ಭೂಮಿಯ ಅಂತರಾಳವನ್ನು ಎಷ್ಟು ಪದರಗಳನ್ನಾಗಿ ವಿಂಗಡಿಸಲಾಗಿದೆ ಅಂತ ಆಪ್ಷನ್ಸ್ ಈ ಥರ ಇದೆ ಒಂದು ಎರಡು ಮೂರು ಮತ್ತು ನಾಲ್ಕು ಅಂತ ಭೂಮಿಯ ಅಂತರಾಳವನ್ನಗಳಾಗಿ ವಿಂಗಡಿಸಿದ್ದೀವಿ ನಿಮ್ಮ ಉತ್ತರ ನೆನಪಿಸ್ಕೊಳ್ಳಿ ನಾನು ಕೂಡ ಉತ್ತರವನ್ನು ಹೇಳಿ ಪ್ರಮುಖವಾಗಿ ಮೂರು ಪದರಗಳನ್ನು ನಾವು ವಿಂಗಡಿಸಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವುದು ಅಂತ ಹೇಳೋದಾದರೆ ಒಂದು ಭೂ ಕವಚ ಒಂದೇದ್ಯಾವುದು ಭೂ ಕವಚ ಎರಡನೇದು ಮ್ಯಾಂಟಲ್ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವಿ ಮ್ಯಾಂಟಲ್ ಹಾಗೆ ಮೂರನೇದು ಯಾವುದಪ್ಪ ಅಂತಂದರೆ ಭೂ ತಿರುಳು ಅಥವಾ ಕೇಂದ್ರಗೋಳ ಅಂತ ಕರಿತೀವಿ ಕೇಂದ್ರಗೋಳ ಅಥವಾ ಭೂ ತಿರುಳು ಸೊ ಈ ರೀತಿ ಮೂರು ಭಾಗಗಳನ್ನಾಗಿ ನಾವು ಮೂರು ಪದರಗಳನ್ನಾಗಿ ನಾವು ವಿಂಗಡಣೆಯನ್ನು ಮಾಡ್ತೇವೆ ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಬಹಳ ಈಸಿಯಾದ ಪ್ರಶ್ನೆಗಳು ಆದರೆ ನಮಗೆ ಪರೀಕ್ಷಾ ಸಮಯದಲ್ಲಿ ಏನಾಗುತ್ತೆ ಗಡಿಬಿಡಿಯಿಂದ ತಪ್ಪು ಉತ್ತರಗಳನ್ನು ಹೇಳುವಂಥ ಸಾಧ್ಯತೆಗಳು ಭಾಳ ಇರುತ್ತೆ ಪ್ರಶ್ನೆ ಈ ಥರ ಇದೆ ಭೂಕವಚದಲ್ಲಿ ಭೂಕವಚದ ಮೇಲ್ ಮೇಲ್ಮೈಯು ಸಿಲಿಕಾ ಮತ್ತು ಅಲ್ಯುಮಿನಿಯಂನಿಂದ ಕೂಡಿ ಕೂಡಿರುವುದರಿಂದ ಅದನ್ನು ಹೀಗೆ ಕರೆಯುತ್ತಾರೆ ಅಂದರೆ ಭೂಮಿಯ ಮೇಲ್ಮೈ ಮೇಲೆ ಸಿಲಿಕಾ ಮತ್ತು ಅಲ್ಯುಮಿನಿಯಂ ಹೇರಳವಾಗಿದೆ ಅದಕ್ಕಾಗಿ ಅದನ್ನು ಯಾವ ಹೆಸರಿನಿಂದ ಕರೀತಾರೆ ಅಂತ ಸೊ ಸಿಲಿಕಾ ಮತ್ತು ಅಲ್ಯುಮಿನಿಯಂನಲ್ಲಿರ್ತಕ್ಕಂಥ ಹೆಸರುಗಳು ಇದರಲ್ಲಿ ನಿಮಗೆ ಆಪ್ಷನ್ಸ್ ಇದೆ ಸಿಯಾಲ್ ಅಂಥೇಳಿ ಮತ್ತು ಸೈಮಾ ಅಂಥೇಳಿ ಮ್ಯಾಗ ಅಂತೇಳಿ ಸೊ ಈ ರೀತಿಯಾದ ಆಪ್ಷನನ್ನು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ನೀವು ನೋಡ್ಬೋದು ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಸಿಲಿಕಾನಲ್ಲಿ ಎಸ್ ಐ ತಗೊಳ್ಳೋಣ ಅಲ್ಯುಮಿನಿಯಂನಲ್ಲಿ ಎ ಎಲ್ ತಗೊಳ್ಳೋಣ ಏನಾಗುತ್ತೆ ಸಿಯಾಲ್ ಆಗತ್ತೆ ಅಂದರೆ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮತ್ತೊಂದು ಸರಿ ಹೇಳ್ತೀನಿ ನೋಡಿ ಭೂ ಕವಚ ಅಂತ ನಾನು ಏನು ಹೇಳಿದೆ ಭೂಕವಚ ಮ್ಯಾಂಟಲ್ ಮತ್ತು ಕೇಂದ್ರಗೋಳದ ಬಗ್ಗೆ ನಾವು ಮಾತಾಡಿದ್ವಿ ಆ ಭೂ ಕವಚ ಅದರಲ್ಲಿ ಕ್ರಸ್ಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಇದು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರ ಇದು ಹೆಚ್ಚಾಗಿ ಸಿಲಿಕಾ ಅಲ್ಯೂಮಿನಿಯಂ ಮತ್ತು ಮೆಗ್ನೀಷಿಯಮ್ಗಳಿಂದ ಕೂಡಿದೆ ಅದನ್ನು ನಾವು ಶಿಲಾಗೋಳ ಅಂತ ಏನು ಕರಿತೀವಿ ಅದು ಸುಮಾರು ಭೂಮಿಯಿಂದ ಇದು ಅರವತ್ತು ಕಿಲೋಮೀಟರ್ವರೆಗೆ ಇದು ವ್ಯಾಪಿಸಿದೆ ಅಂದರೆ ಮೇಲ್ಮೈ ಅಂತ ಹೇಳಿದ್ರೆ ಕೇವಲ ಮೇಲ್ ಅಷ್ಟೇ ಅಲ್ಲ ಸಿಕ್ಸ್ಟಿ ಕಿಲೋಮೀಟರ್ ಡೆಪ್ತ್ ಅದು ಭೂಮಿಯಿಂದ ಹೊಂದಿದೆ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಳಿ ಅಲ್ಲಿ ಪ್ರಮುಖವಾಗಿ ಸಿಗುವಂಥ ಒಂದು ಹಗುರವಾದಂತಹ ವಸ್ತುಗಳು ಸಿಲಿಕಾ ಮತ್ತು ಅಲ್ಯುಮಿನಿಯಂ ಪ್ರಮಾಣ ಹೆಚ್ಚಾಗಿದೆ ಅದಕ್ಕಾಗಿ ಸಿಯಾಲ್ ಹೇಳಿ ಅದನ್ನು ಕರೆದಿದ್ದಾರೆ ಸಿಲಿಕಾ ಪ್ಲಸ್ ಅಲ್ಯುಮಿನಿಯಂ ಸಿಯಾಲ್ ಹೇಳಿ ಇದನ್ನು ಭೂಖಂಡಗಳ ಮೇಲ್ಪದರು ಅಂತೂ ಸಹ ಕರೀತಾರೆ ಇದರ ಕೆಳಭಾಗವು ಸಿಲಿಕಾ ಮತ್ತು ಮೆಗ್ನೀಷಿಯಂಗಳಿಂದ ಕೂಡಿದ್ದು ಅದನ್ನು ನಾವು ಎಸ್ ಐ ಎಮ್ ಎ ಅಂತ ಕರಿತೀವಿ ಇದರ ಕೆಳಗಡೆ ಏನಿರುತ್ತೆ ಅಂದರೆ ಸಿಲಿಕಾ ಮತ್ತು ಮೆಗ್ನೀಷಿಯಮ್ ಸೊ ಎಮ್ ಎ ಸಿಮಾ ಸೈಮಾ ಅಂತ ಏನಿದೆಯಲ್ಲ ಇದು ಅದನ್ನು ಆ ರೀತಿ ಕರಿತೀವಿ ಸೈಮಾ ಅಂತ ಸೈಮಾ ಅಂತ ಯಾಕೆ ಕರಿತೀವಿ ಸಿಲಿಕಾ ಪ್ಲಸ್ ಮೆಗ್ನೀಷಿಯಮ್ ಇರುತ್ತೆ ಅದರ ಕೆಳಭಾಗದಲ್ಲಿ ಅದನ್ನು ಕೆಲವೊಮ್ಮೆ ಸಾಗರಿಯ ಮೇಲ್ಪದರು ಅಂತ ಕೂಡ ಕರೀತಾರೆ ಸೈಮಾವನ್ನ ಸಾಗರಿಯ ಮೇಲ್ಪದರು ಅಂತ ಕೂಡ ನಾವು ಕರಿತೀವಿ ಕ್ಲಿಯರ್ ಆಯ್ತಲ್ವಾ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಪ್ರಶ್ನೆ ಈ ತರ ಇದೆ ಸೊ ಒಂದಷ್ಟು ವಿವರಣೆಯನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ ಅದರಲ್ಲಿ ಏನಾದರೂ ಕುಂದು ಕುಂದುಕೊರ ನಾನು ಕಮೆಂಟ್ ಮೂಲಕ ತಿಳಿಸ್ಬೋದು ಯಾಕಂದ್ರೆ ನಾನು ಇದನ್ನ ನಾನು ಓದಬೇಕು ಅನ್ನೋ ದೃಷ್ಟಿಯಿಂದ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ನನ್ಗೆ ಗೊತ್ತಿರೋ ಮಟ್ಟಿಗೆ ನಾವು ಓದೋದ್ರಿಂದ ಎಷ್ಟು ನಾವು ಕಲಿಸ್ತೀವೋ ಕಲಿತೀವೋ ಅದಕ್ಕಿಂತ ಹೆಚ್ಚಾಗಿ ಕಲಿಸೋದ್ರಿಂದ ಹೆಚ್ಚಿಗೆ ಕಲಿತೀವಿ ಅನ್ನೋದು ನನ್ನ ಭಾವನೆ ಸೊ ಪ್ರಶ್ನೆಯನ್ನು ಮುಂದುವರ್ಸೋಣ ಪ್ರಶ್ನೆ ಈ ಥರ ಇದೆ ಇದು ಭೂಮಿಯ ಅತ್ಯಂತ ಒಳಭಾಗ ಅಂತ ಇದೆ ಸೊ ಭೂಮಿಯ ಒಳಭಾಗ ಯಾವುದು ಭೂಮಿಯನ್ನು ಮೂರು ಪದರಗಳನ್ನಾಗಿ ಮಾಡಿದ್ದೆ ಅದರಲ್ಲಿ ಭೂ ಕವಚ ಮ್ಯಾಂಟಲ್ ಮತ್ತೊಂದು ಕೇಂದ್ರಗೋಳ ಅಂತ ಹೇಳಿದ್ದೆ ಭೂ ಶಿಲಾಗೋಳ ಬರುತ್ತೆ ಒಟ್ಟು ಅತ್ಯಂತ ಒಳಭಾಗ ಯಾವುದು ಎಸ್ ಯಾವುದು ಕೇಂದ್ರಗೋಳ ಅಥವಾ ಇದಕ್ಕೆ ಇನ್ನೊಂದು ಹೆಸರಿದೆ ಏನು ಭೂ ತಿರುಳು ಅಂತ ಕೂಡ ಕರೀತಾರೆ ಭೂ ತಿರುಳು ಸೊ ಇದರ ಬದಲು ಭೂ ತಿರುಳು ಸ್ವಲ್ಪ ಮಾಹಿತಿಯನ್ನು ನಾವು ಸ್ವಲ್ಪ ನೋಡೋದಾದರೆ ಭೂ ತಿರುಳಿನ ಬಗ್ಗೆ ಇದು ಭೂಮಿಯ ಅತ್ಯಂತ ಒಳಭಾಗ ಭೂಮಿಯ ಮೇಲ್ಮೈಯಿಂದ ಸುಮಾರು ಎಷ್ಟಿದೆ ಅಂದಾಜು ಅಂತ ಹೇಳಿದ್ರೆ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಳದಲ್ಲಿದೆ ಅಲ್ಲಿ ಆಳದವರೆಗೆ ಈ ಒಂದು ಭೂ ಕೇಂದ್ರಗುಳವನ್ನು ನಾವು ನೋಡ್ತೇವೆ ಕೇಂದ್ರಗಳು ಪ್ರಧಾನವಾಗಿ ಇಲ್ಲಿ ಯಾವ್ಯಾವ ಒಂದು ಪ್ರಮುಖವಾದಂತಹ ವಸ್ತುಗಳು ಸಿಗ್ತವೆ ವಸ್ತುಗಳು ಅಂತ ನಾವು ನೋಡೋದಾದರೆ ಅಲ್ಲಿ ಸಿಗುವಂಥ ಪ್ರಮುಖ ಮೂಲ ವಸ್ತುಗಳು ಒಂದು ನಿಕ್ಕಲ್ ಹೇಳಿ ಯಾವುದು ನಿಕ್ಕಲ್ ನಾವು ಎನ್ ಐ ಅಂತ ಸಂಕೇತದಿಂದ ಸೂಚಿಸ್ತೀವಿ ಜೊತೆಗೆ ಕಬ್ಬಿಣ ಯಾವುದು ಇ ನಿಫೆ ಅಂತ ಹೇಳ್ತಾರೆ ಅದಕ್ಕೆ ಏನಂತಾರೆ ನಿಫೆ ಅಂತ ನಾವು ಕರಿತೀವಿ ಸೊ ನಿಫೆ ಅಂದರೆ ಏನು ಕೇಂದ್ರಗೋಳದಲ್ಲಿ ಇರುವಂತಹ ಅಂದರೆ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಳದಲ್ಲಿರ್ತಕ್ಕಂತಹ ನಿಕ್ಕಲ್ ಮತ್ತು ಕಬ್ಬಿಣದ ವಸ್ತುಗಳಿಂದ ಅದು ಕೂಡಿದೆ ಹಾಗಾಗಿ ನಿಫೆ ಅಂತ ಕರೀತಾರೆ ಆ ವಲಯವನ್ನು ಏನಂತ ಕರೀತಾರೆ ನಿಫೆ ಅಂತ ಸೊ ಇದು ನೆನಪಿಟ್ಕೊಳ್ಳಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಕೂಡ ಬರ್ಬೋದು ನಿಫೆ ಅಂತಕ್ಕಂಥದ್ದು ಭೂಮಿಯ ಯಾವ ಪದರದಲ್ಲಿ ಕಂಡುಬರುತ್ತೆ ಕೇಂದ್ರಗೋಳದಲ್ಲಿ ಗೋಳದಲ್ಲಿ ಕಂಡುಬರುತ್ತೆ ಕ್ಲಿಯರ್ ಆಯ್ತಲ್ವಾ ಅದೇ ಥರ ಕೇಂದ್ರ ವಲಯವನ್ನು ಎರಡು ಉಪವಲಯಗಳನ್ನಾಗಿ ವಿಂಗಡಿಸಿದೀವಿ ಒಂದು ಹೊರಕೇಂದ್ರ ಮತ್ತೊಂದು ಒಳ ಕೇಂದ್ರ ಹೊರ ಕೇಂದ್ರ ಅಂತ ಹೇಳಿದ್ರೆ ಅರೆ ದ್ರವ ಇರುತ್ತೆ ಇದನ್ನು ನೀವು ಯಾವ ರೀತಿಯಾಗಿ ನೆನಪಿಟ್ಕೊಳ್ತೀರಾ ನೋಡಿ ಭೂಮಿಯ ಅತ್ಯಂತ ಒಳಪದರ ಇದು ಇದು ಭೂಮಿಯ ಮೇಲ್ ಸುತ್ತ ಅಂತ ತಿಳ್ಕೊಳ್ಳಿ ಇಲ್ಲಿ ಏನಿದೆಯಲ್ಲ ಇದರಲ್ಲಿ ಎರಡು ಭಾಗ ಇರುತ್ತೆ ಒಂದು ಹೊರ ಕೇ ಗೋಳ ಇದು ಅರೆ ದ್ರವ ಸ್ಥಿತಿಯಲ್ಲಿರುತ್ತೆ ಅರೆ ದ್ರವ ಇನ್ನೊಂದು ಒಳ ಕೇಂದ್ರ ಮಧ್ಯಭಾಗದಿಂದ ಭಾಗದಿಂದ ನಾನು ತಕೊಂಡ್ರೆ ಅದನ್ನ ನಾನು ಘನ ರೂಪದಲ್ಲಿದೆ ಅಂತ ಹೇಳ್ಬೋದು ಹೆಂಗಿದೆ ರೂಪ ಒಂದು ಪ್ರಶ್ನೆ ನಾನು ಒಂದು ಯಾವುದೋ ಒಂದು ಎಕ್ಸಾಮ್ ಕೇಳಿದ್ದ ನೆನಪಿದು ಭೂಮಿಯ ಅತ್ಯಂತ ಒಳಭಾಗ ಅಂದರೆ ಒಳ ಕೇಂದ್ರಗೋಳ ಯಾವ ರೂಪದಲ್ಲಿದೆ ಅಂತ ಅರೆ ದ್ರವ ರೂಪದಲ್ಲಿ ಘನದ್ ರೂಪದಲ್ಲಿ ಅಂತ ಇದೆ ಸೊ ಇದು ಹೇಗಿದೆ ಅಂದರೆ ರೂಪದಲ್ಲಿದೆ ನೀವು ನೆನಪಿಟ್ಕೊಳ್ಳಿ ಇದು ಘನ ರೂಪ ಅದರ ಸುತ್ತ ಇರೋದು ಅರೆ ಘನ ರೂಪ ಘನರೂಪ ಅಥವಾ ದ್ರವರೂಪ ಅಂತ ನಾವು ಹೇಳ್ಬೋದು ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ನಮಗೆ ಪರೀಕ್ಷೆಗೆ ಉಪಯುಕ್ತ ಇದ್ದಾವೆ ಅನ್ನೋದರ ನನ್ನ ಭಾವನೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಸೊ ಪ್ರಶ್ನೆ ಈ ಥರ ಇದೆ ಭೂ ಕವಚ ಮತ್ತು ಮ್ಯಾಂಟಲ್ ಸಂಧಿಸುವಂತಹ ಒಂದು ಸೀಮಾ ವಲಯ ಅದನ್ನು ನಾವು ಏನಂತ ಕರಿತೀವಿ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವಂತಹ ಸೀಮಾ ವಲಯವನ್ನು ನಾವು ಏನಂತ ಕರಿತೀವಿ ಸೊ ಭೂ ಕವಚ ಮತ್ತು ಮ್ಯಾಂಟಲ್ ಇವೆರಡೂ ಕೂಡ ಸಂಧಿಸ್ತವೆ ಅದಕ್ಕೆ ಆಪ್ಷನ್ಸ್ ಈ ಥರ ಇದೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಇದಕ್ಕೆ ಯಾವ ಒಂದು ಸರಿಯಾದ ಉತ್ತರ ಅಂತ ನೋಡೋಣ ಅದಕ್ಕೆ ಮುಂಚೆ ಈ ಮ್ಯಾಂಟಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಭೂ ಕವಚದ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಬಟ್ ಮ್ಯಾಂಟಲ್ ಬಗ್ಗೆ ಕೊಡ್ತೇನೆ ಭೂ ಕವಚದ ನಂತರ ಬರುವಂಥದ್ದೇ ಈ ಮ್ಯಾಂಟಲ್ ಸೊ ಈ ಮ್ಯಾಂಟಲ್ ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ವರೆಗೆ ವ್ಯಾಪಿಸಿದೆ ಓಕೆನಾ ಇದರ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ದ್ರವ ಮತ್ತು ಘನ ಸ್ಥಿತಿಯಲ್ಲಿರೋದರಿಂದ ಇದನ್ನು ಶಿಲಾಪಾಕ ಅಥವಾ ಮ್ಯಾಗ್ಮಾ ಅಂತ ನಾವೇನು ಕರೆದ್ವಲ್ಲ ಮ್ಯಾಗ್ಮಾ ಅಂತ ಕರಿತೀವಿ ಯಾಕೆಂದ್ರೆ ಇತ್ಲಾಗೆ ದ್ರವನೂ ಅಲ್ಲ ಇತ್ಲಾಗೆ ಘನನೂ ಅಲ್ಲ ಆ ಸ್ಥಿತಿಯಲ್ಲಿರುತ್ತೆ ಅದನ್ನು ಶಿಲಾಪಾಕ ಅಂತ ಕೂಡ ನಾವು ಕರಿತೀವಿ ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾ ವಸ್ತುಗಳಿಂದ ಕೂಡಿದ್ದು ಪ್ರಮುಖವಾದ ಖನಿಜಗಳನ್ನು ಹೊಂದಿದೆ ಅದರಲ್ಲಿ ಪ್ರಮುಖವಾಗಿ ಯಾವುದಪ್ಪ ಅಂದರೆ ಖನಿಜ ಪ್ರಮುಖವಾದಂಥ ಖನಿಜ ಮೆಗ್ನೀಷಿಯಮ್ ಮೆಗ್ನೀಷಿಯಂ ಒಂದು ಮತ್ತೊಂದು ಕಬ್ಬಿಣ ಎಫ್ ಇವೆರಡೂ ಇರ್ತದೆ ಮೆಗ್ನೀಷಿಯಂ ಮತ್ತು ಕಬ್ಬಿಣ ಇರುತ್ತೆ ಮ್ಯಾಂಟಲ್ನಲ್ಲಿ ಎರಡು ಪ್ರಮುಖ ಭಾಗಗಳಿದ್ದಾವೆ ಯಾವಪ್ಪ ಅಂದರೆ ಮ್ಯಾಂಟಲ್ನ ಮೇಲ್ಪದರು ಮತ್ತೊಂದು ಮ್ಯಾಂಟಲ್ನ ಕೆಳಪದರು ಅಂತ ಒಂದು ಮೇಲ್ಪದರು ಇನ್ನೊಂದು ಕೆಳಪದರು ಇದರಲ್ಲಿ ಪ್ರಮುಖವಾಗಿ ಎರಡು ಭಾಗಗಳನ್ನು ನಾವು ನೋಡ್ತಾ ಹೋಗ್ತೀವಿ ಅಲ್ಲಿ ಮೇಲ್ಪದರು ಏನಿದೆಯಲ್ಲ ಅದಕ್ಕೆ ಇನ್ನೊಂದು ಹೆಸರಿಂದ ಕರೀತಾರೆ ಯಾವುದಪ್ಪ ಅಂತ ಹೇಳಿದರೆ ಎಸ್ತೆನೋ ಸ್ಪಿಯರ್ ಅಂತ ಹೇಳಿಬಿಟ್ಟು ಏನಂತ ಕರಿತೀವಿ ಎಸ್ಟೆನೋ ಸ್ಪಿಯರ್ ಅಂತ ಇನ್ನೊಂದು ಕೆಳಪದರು ಏನಿದೆಯಲ್ಲ ಅದನ್ನು ಮೆಸಾ ಸ್ಪಿಯರ್ ಅಂತ ಕರೀತಾರೆ ಸೊ ಈ ಎಸ್ತೆನೋಸ್ಪಿಯರ್ ಏನಿದೆಯಲ್ಲ ಆ ಒಂದು ಎಸ್ತೆನೋಸ್ಪಿಯರು ಒಂದು ಬಂದಂತಹ ಈ ಒಂದು ಮಧ್ಯದಲ್ಲಿ ಏನಿದೆ ಅಲ್ಲ ಅಥವಾ ಮ್ಯಾಂಟಲ್ ಅಂತ ನಾನು ಏನು ಹೇಳಿದೆ ಅದರಲ್ಲಿ ಮೇಲ್ಪದರು ಮತ್ತೆ ಕೆಳಪದರು ಮೇಲ್ಪದರು ಏನಿದೆ ಅಲ್ಲ ಇದು ಕವಚಕ್ಕೆ ಏನಾಗಿರುತ್ತೆ ಸಂಧಿಸಿರುತ್ತೆ ನಾನು ಯಾಕೆ ಹೇಳಿದೆ ಅಂದ್ರೆ ಆ ಸೀಮಾ ವಲಯವನ್ನ ನಾವೇನಂತ ಕರಿತೀವಿ ಅಹ್ ಎಸ್ತೆನೋ ಸ್ಪಿಯರ್ ಅಂತ ಕರಿತೀವಿ ಅದರ ಕೆಳಗಡೆ ಇರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮೆಸಾ ಸ್ಪಿಯರ್ ಈ ಮೆಸಾಸ್ಪಿಯರ್ ಆದಮೇಲೆ ಬರೋದು ಕೇಂದ್ರಗೋಳ ಓಕೆನಾ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಆ ಥರ ನಾವು ಅದನ್ನು ಕರಿತೀವಿ ಭೂಕವಚ ಮತ್ತು ಮ್ಯಾಂಟಲ್ ಸಂಧಿಸುವಂಥ ಸೀಮಾ ವಲಯವನ್ನು ಮೆಹರೋ ವಿಸಿಕ್ ಅಂತ ಕರಿತೀವಿ ಸೊ ಏನಂತ ಕರಿತೀವಿ ಹಾಗಾಗಿ ಮೆಹರೋ ವಿಸಿಕ್ ಅಂತ ಇದಕ್ಕೆ ಸರಿಯಾದ ಉತ್ತರ ಮೆಹರೋ ವಿಸಿಕ್ ಆ ಒಂದು ಸಂಧಿಸುವಂಥ ಸ್ಥಳ ಸೊ ಕನ್ಫ್ಯೂಸ್ ಬೇಡ ಅಲ್ಲಿ ಇರುವಂಥ ಪ್ಲೇಸ್ ಈಗ ನಾನು ನಿಮ್ಗೆ ಚಿತ್ರ ಏನು ತೋರಿಸ್ತಾ ಇದ್ದೀನಿ ಭೂಮಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ನಂತರ ಬರುವಂಥದ್ದು ಒಂದು ವಲಯ ಮತ್ತು ಬರುವಂಥದ್ದು ಇನ್ನೊಂದು ಮೂರು ವಲಯಗಳನ್ನು ನಾನು ನೋಡ್ತಾ ಇದ್ದ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಪ್ರಮುಖವಾಗಿ ಇದು ಮೇಲುಗಡೆ ಏನಿದೆಯಲ್ಲ ಸೊ ಅದು ಯಾವುದು ಭೂಕವಚ ಮಧ್ಯದಲ್ಲಿರ್ತಕ್ಕಂಥದ್ದು ಮ್ಯಾಂಟಲ್ ಅದರ ಕೆಳಗಡೆ ಕೇಂದ್ರಗೋಳ ಇದೆ ಈ ಮ್ಯಾಂಟಲ್ನಲ್ಲಿ ಮತ್ತೆ ಎರಡಿದೆ ಅದರಲ್ಲಿ ಒಂದೇದು ಎಸ್ತೆನೋಸ್ ಸ್ಪಿಯರ್ ಅಂತೇಳಿ ಒಂದು ಇನ್ನೊಂದು ಮೆಸಾ ಸ್ಪಿಯರ್ ಅಂತೇಳಿ ಒಂದು ಅವೆರಡು ಸಂಧಿಸುವಂಥ ಸ್ಥಳಕ್ಕೆ ಏನಂತ ಕರಿತೀವಪ್ಪ ಅಂದರೆ ಮೊಹೋರೋ ವೆಸಿಕ್ ಅಂತ ಹೇಳಿ ಕರಿತೀವಿ ಓಕೆ ಕ್ಲಿಯರ್ ಆಯ್ತಲ್ವಾ ಇದೇ ರೀತಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವಂಥ ಗಡಿಯನ್ನು ಗುಟೆನ್ಬರ್ಗ್ ಸೀಮಾ ವಲಯ ಅಂತ ಕರಿತೀವಿ ಅದು ಲಾಸ್ಟ್ ಆಪ್ಷನ್ನಲ್ಲಿ ನೀವು ನೋಡ್ಬೋದು ಗುಟೆನ್ಬರ್ಗ್ ಸೀಮಾ ವಲಯ ಇಲ್ಲಿ ಬರುತ್ತೆ ಅಂದರೆ ಕೇಂದ್ರಗೋಳ ಮತ್ತು ಮ್ಯಾಂಟಲ್ ಸಂಧಿಸುವಂಥದ್ದು ಆ ಒಂದು ವಲಯ ಆಗಿದೆ ಸೊ ಇದು ನನ್ನದೊಂದು ಸಣ್ಣ ಪ್ರಯತ್ನ ನಿಮಗೆ ಅರ್ಥ ಮಾಡಿಸುವಂಥದ್ದು ಇದ್ರ ಇದರಲ್ಲಿ ಎಷ್ಟು ಸಕ್ಸಸ್ ಆಗ್ತೀನೋ ನಂಗೆ ಗೊತ್ತಿಲ್ಲ ಸೊ ನೀವು ಕೂಡ ಟೆಕ್ಸ್ಟ್ ಬುಕ್ಗಳನ್ನು ಇನ್ನಷ್ಟು ರೆಫರ್ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನು ತಗೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದೀನಿ ಸೊ ದ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದ ಕೆ ಜಿ ಎಫ್ನ ಚಾಂಪಿಯನ್ ರೀಫ್ ಗಣಿಯ ಆಳ ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ಕೆ ಜಿ ಎಫ್ ಅಂತ ನೀವು ಕೇಳಿರ್ಬೋದು ಒಂದು ಕರ್ನಾಟಕದ ಒಂದು ಕೆ ಜಿ ಎಫ್ ಏನಿದೆ ಅಲ್ಲ ಅದರ ಒಂದು ಗಣಿಯ ಸು ಆಳ ಎಷ್ಟಿದೆ ಅಂತ ನಾವು ಯೋಚನೆ ಮಾಡೋದಾದರೆ ಸರಿಸುಮಾರು ಒಂದೂವರೆ ಕಿಲೋಮೀಟರ್ ಇದೆ ಎಷ್ಟಿದೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಒಂದು ಆಳ ಇದೆ ಅಂತ ನಾವು ಹೇಳ್ಬೋದು ಇನ್ನು ಈ ಶಿಲೆಯನ್ನು ಪ್ರಾಥಮಿಕ ಶಿಲೆಗಳು ಅಂತ ಕರೀತಾರೆ ಸೊ ಶಿಲೆಗಳ ಬಗ್ಗೆ ನಿಮಗೆ ಗೊತ್ತಿರ್ಬೋದು ಶಿಲೆಗಳ ವಿವಿಧ ಬಗೆಯ ಖನಿಜಗಳ ಸಂಯುಕ್ತ ವಸ್ತುಗಳಾಗಿವೆ ಇವು ಶಿಲಾಗೋಳದಲ್ಲಿ ಸ್ವಾಭಾವಿಕ ಘನ ರೂಪದ ಆ ಜೈವಿಕ ವಸ್ತುಗಳು ಅಂದರೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಏನು ಕರಿತೀವಿ ಆ ರೀತಿ ಇದರಿಂದ ಶಿಲೆಗಳನ್ನು ಖನಿಜ ಮಿಶ್ರಣ ಅಂತ ಕೂಡ ಕರಿತೀವಿ ಶಿಲೆಗಳು ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ನಿರ್ಮಿತವಾಗಿರುವುದರಿಂದ ಅವುಗಳನ್ನು ಮೂರು ಪ್ರಮುಖ ವಿಧಗಳನ್ನಾಗಿ ಹೇಳ್ತೇವೆ ಅಂದರೆ ಅಗ್ನಿಶಿಲೆ ಕಣಶಿಲೆ ಮತ್ತು ರೂಪಾಂತರ ಶಿಲೆ ಸೊ ನಾನಿಲ್ಲಿ ಪ್ರಾಥಮಿಕ ಶಿಲೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದರಲ್ಲಿ ಪ್ರಾಥಮಿಕ ಶಿಲೆಗಳು ಅಂದ್ರೆ ಯಾವುದು ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ಮೊದಲನೇದು ಅಗ್ನಿಶಿಲೆ ಅಂತ ನಾನೇನು ಹೇಳಿದೆ ಅದನ್ನ ಪ್ರಾಥಮಿಕ ಶಿಲೆ ಅಂತ ಹೇಳಿ ನಾವು ಹತ್ರ ಅಗ್ನಿಶಿಲೆ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀವು ಬೇಕಪ್ಪ ಅಂದ್ರೆ ಅಗ್ನಿ ಅಂತ ಹೇಳಿದ್ರೆ ಇಗ್ನಸ್ ಅಂತಕ್ಕಂತಹ ಒಂದು ಆಂಗ್ಲ ಭಾಷೆಯ ಪದದಿಂದ ಬಂದಿದೆ ಇಗ್ನಸ್ ರಾಕ್ ಅಂತ ಹೇಳಿ ಇಗ್ನಸ್ ಇಗ್ನಿಯಸ್ ಅಂತ ಹೇಳಿದರೆ ಅದು ಬೆಂಕಿ ಅಂತ ಅರ್ಥ ಲ್ಯಾಟಿನ್ ಭಾಷೆಯಲ್ಲಿ ಇಗ್ನಸ್ ಅಥವಾ ಸಂಸ್ಕೃತದ ಅಗ್ನಿ ಎಂಬ ಪದವನ್ನು ಬಳಸಿ ಅಲ್ಲಿಯ ಒಂದು ವಾಕ್ಯವನ್ನು ಅಂದರೆ ಇಗ್ನೀಶಿಯಸ್ ರಾಕ್ ಅಂತ ಹೇಳಿ ಕರೆದಿದ್ದಾರೆ ಅಗ್ನಿ ಶಿಲೆಗಳು ಭೂಮಿಯ ಅಂತರಾಳದಲ್ಲಿ ಶಿಲಾಪಾಕ ಹೊರಹೊಮ್ಮಿ ಭೂಮಿಯ ಮೇಲ್ಮೈ ತಂಪಾಗಿ ಘನಿ ಭವಸದ್ರ ಮುಖಾಂತರ ಏನಾಗುತ್ತೆ ಅಲ್ಲಿ ಭೂಮಿಯ ಮೇಲ್ಪದರ ಏನಿದೆಯಲ್ಲ ಅದ್ರ ಮೇಲೆ ಆ ಶಿಲಾಪಾಕ ಹೊರಗೆ ಬಂದು ಅಲ್ಲಿ ಗಟ್ಟಿಯಾಗಿ ಉಂಟಾಗುವಂಥ ಶಿಲೆಗಳು ಇವಾಗಿರ್ತವೆ ಅದಕ್ಕಾಗಿ ಇವನ್ನ ಪ್ರಾಥಮಿಕ ಅಂದರೆ ಅಗ್ನಿಶಿಲೆಗಳು ಮೊದಲು ನಿರ್ಮಾಣವಾಗಿದ್ದಾವೆ ಅಂದರೆ ದೇ ಅಂದರೆ ಫಸ್ಟ್ ನಾವು ಅವನ್ನ ನೋಡ್ಬೋದು ಅದಕ್ಕಾಗಿ ಇಗ್ನೀಶಿಯಸ್ ರಾಕ್ಸ್ ಆರ್ ದ ಪ್ರೈಮರಿ ರಾಕ್ಸ್ ಅಂತ ಹೇಳ್ಬೋದು ಅದಕ್ಕಾಗಿ ಪ್ರಾಥಮಿಕ ಒಂದು ಶಿಲೆಗಳು ಅಂತ ಹೇಳ್ತೀವಿ ಅದರಲ್ಲಿ ಅಂತಸ್ತರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು ಮತ್ತು ಎರಡು ಥರ ಬರ್ತವೆ ಅದರಲ್ಲಿ ಗ್ರನೈಟು ಡೋಲೋರೈಟು ಈ ಥರದೆಲ್ಲ ನೀವು ನೋಡ್ತಾ ಹೋಗ್ತೀರಾ ಸೊ ಇದಕ್ಕೆ ಸರಿಯಾದ ಉತ್ತರ ಅಗ್ನಿ ಶಿಲೆಗಳು ಅಂತ ಇನ್ನು ಮುಂದಿನ ಪ್ರಶ್ನೆ ಬಂದಿದೆ ಇದು ಜಾಗೃತ ಜ್ವಾಲಾಮುಖಿಗೆ ಒಂದು ಉದಾಹರಣೆ ಅಂತ ಈ ಶಿಲೆಗಳ ಬಗ್ಗೆ ಮಾತಾಡಿದ ಮೇಲೆ ನಾವು ಈ ಜ್ವಾಲಾಮುಖಿಗಳ ಬಗ್ಗೆ ಮಾತಾಡೋಣ ಭೂಕವಚಕ್ಕೆ ತನ್ನದೇ ಆದಂಥ ಒಂದು ಶಕ್ತಿ ಇದೆ ಅನ್ನೋದನ್ನು ನೀವು ನೆನಪಿಟ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಅದರಲ್ಲಿ ಪ್ರಮುಖವಾಗಿ ಎರಡು ರೀತಿಯಾದ ಶಕ್ತಿಯನ್ನು ಅದು ತೋರಿಸುತ್ತೆ ಯಾವ್ಯಾವುದು ಒಂದು ಅಂತರ್ಜನಿತ ಶಕ್ತಿಗಳು ಅಂತ ಹೇಳ್ತೀವಿ ಮತ್ತೊಂದು ಯಾವುದಪ್ಪ ಅಂತೇಳಿ ಆಂತರಿಕ ಶಕ್ತಿ ಮತ್ತೊಂದು ಶಕ್ತಿ ಆಂತರಿಕ ಶಕ್ತಿಯಲ್ಲಿ ಪ್ರಮುಖವಾಗಿ ಜ್ವಾಲಾಮುಖಿಗಳನ್ನು ನಾವು ನೋಡ್ತೇವೆ ಸೊ ಈ ಜ್ವಾಲಾಮುಖಿಯಲ್ಲಿ ಮೂರು ಥರದ ವಿಧಗಳನ್ನು ನಾವು ನೋಡ್ತೀವಿ ಏನಪ್ಪ ಅಂತ ಹೇಳಿದರೆ ಜಾಗೃತ ಜ್ವಾಲಾಮುಖಿ ಸುಪ್ತ ಜ್ವಾಲಾಮುಖಿ ಲುಪ್ತ ಜ್ವಾಲಾಮುಖಿ ಓಕೆನಾ ಜಾಗೃತ ಸುಪ್ತ ಲುಪ್ತ ಸೊ ಆ ಜ್ವಾಲಾಮುಖಿಗಳಲ್ಲಿ ಇವ್ರು ಕೇಳಿದರೆ ಜಾಗೃತ ಜ್ವಾಲಾಮುಖಿ ಯಾವುದು ಅಂತ ಹೇಳಿಬಿಟ್ಟು ಜಾಗೃತ ಜ್ವಾಲಾಮುಖಿ ಅಂತ ಹೇಳಿದರೆ ನಿರಂತರವಾಗಿ ಏನಿದೆಯಲ್ಲ ಕಂಟಿನ್ಯೂಸ್ ಆಗಿ ಸ್ಫೋಟಗೊಂಡು ಲಾಲಾ ರಸವನ್ನು ಅಂದರೆ ಲಾವಾ ರಸವನ್ನು ಭೂಮಿಯಿಂದ ಮೇಲ್ಚಿಮ್ಮುತ್ತಂಥ ಕೆಲಸವನ್ನು ಮಾಡುತ್ತೆ ಇನ್ನು ಸುಪ್ತ ಅಂತ ನಾನೇನು ಹೇಳಿದೆ ಅದು ಒಮ್ಮೆ ಸ್ಫೋಟಿಸಿದ ನಂತರ ಬಹುಕಾಲದವರೆಗೆ ಸುಮ್ಮನೆ ಇರುತ್ತೆ ನಂತರ ಯಾವಾಗಾದರೂ ಒಂದು ಸರಿ ಸ್ಫೋಟನೆ ಆಗುತ್ತೆ ಇನ್ನು ಲುಪ್ತ ಅಂತ ಹೇಳಿದರೆ ಒಂದು ಸರಿ ಸ್ಫೋಟ ಆಗಿದ್ದು ಮತ್ತೆ ಅದು ಯಾವುದೇ ಥರದ ಸ್ಫೋಟವನ್ನು ಸಂಭವಿಸಿಲ್ಲ ಹಾಗೆ ಅದು ಸುಮ್ಮನಿದೆ ಅಂತಕ್ಕಂಥದ್ದು ಸೊ ಇದನ್ನು ಲುಪ್ತ ಅಂತ ಕರಿತೀವಿ ಬಟ್ ಇಲ್ಲಿ ಜಾಗೃತ ಜಾಲಾಮುಖಿಗೆ ಪ್ರಮುಖವಾದ ಉದಾಹರಣೆಯನ್ನು ಕೇಳಿದ್ದಾರೆ ಸೊ ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ ಫಿಲಿಪೈನ್ಸ್ ದೀಪದಲ್ಲಿ ಪಿನಾ ಟೋಬೋ ಅಂತಕ್ಕಂಥದ್ದು ಇಲ್ಲಿ ನೀವೇನು ಆಪ್ಷನಲ್ಲಿ ನೋಡ್ತಾ ಇದ್ದೀರಿ ಮೊದಲನೇದು ಇದು ಫಿಲಿಪೈನ್ಸ್ನಲ್ಲಿದೆ ಪಿನಾ ಟೋಬೋ ಹೇಳಿ ಅದು ಜಾಗೃತ ಜ್ವಾಲಾಮುಖಿ ಯಾವಾಗಂದ್ರೆ ಅವಾಗಲೇ ಸ್ಪೋರ್ಟ್ ಆಗುತ್ತೆ ಇನ್ನು ಇಟಲಿಯ ಸ್ಟ್ರಾಂಬೋಲಿ ಯಟ್ನಾ ಮತ್ತು ಯು ಎಸ್ ಎ ಸೇಂಟ್ ಹೆಲೆನಾ ಹವಾಯಿ ದ್ವೀಪದ ಮೌನಲೋವಾ ಇವೆಲ್ಲವೂ ಕೂಡ ಜಾಗೃತ ಜ್ವಾಲಾಮುಖಿಗಳು ಇನ್ನು ಉಳಿದಂಥವು ಅಂತಂದರೆ ಸುಪ್ತ ಮತ್ತು ಲುಪ್ತ ಜ್ವಾಲಾಮುಖಿಗಳಾಗಿದ್ದಾವೆ ಸೊ ಅವುಗಳ ಬಗ್ಗೆ ಕೂಡ ನೀವು ಓದ್ಕೋಬೋದು ಸೊ ಸರಿಯಾದ ಉತ್ತರ ಆಪ್ಷನ್ ಒಂದು ಇನ್ನು ಮುಂದಿನ ಪ್ರಶ್ನೆ ಭೂಕಂಪದ ಕುರಿತು ವೈಜ್ಞಾನಿಕ ಅಧ್ಯಯನಕ್ಕೆ ಹೀಗಂತ ಕರೀತಾರೆ ಭೂಕಂಪ ಅಂತ ಹೇಳಿದರೆ ನಾನು ಆಗಲೇ ಹೇಳಿದೆ ಭೂಕವಚದ ಶಕ್ತಿಗಳು ಅಂತ ಅದರಲ್ಲಿ ಭೂಕಂಪ ಕೂಡ ಒಂದು ಅದನ್ನು ಭೂಕಂಪ ಉಂಟಾಗ ಅದರ ಬಗ್ಗೆ ವೈಜ್ಞಾನಿಕವಾಗಿ ನಾವು ಏನು ಅಧ್ಯಯನ ಮಾಡ್ತೀವಿ ಅದನ್ನು ನಾವು ಏನಂತ ಕರಿತೇವೆ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸನ್ನು ನೋಡೋದಾದರೆ ಜಿಯಾಲಜಿ ಭೂಗೋಳಶಾಸ್ತ್ರ ಮತ್ತು ಜುವಾಲಜಿ ಅಂದರೆ ಜೀವಶಾಸ್ತ್ರ ಇದು ಜೀವಿಗಳನ್ನು ಅಧ್ಯಯನ ಮಾಡುವಂಥದ್ದು ಬಯಾಲಜಿ ಇದು ಕೂಡ ಜುವಾಲಜಿ ಜೀವಗಳಲ್ಲಿ ಸಸ್ಯಗಳನ್ನು ಅಧ್ಯಯನ ಮಾಡೋದು ಇದು ಪ್ರಾಣಿಗಳನ್ನು ಅಧ್ಯಯನ ಮಾಡೋದು ಜಿಯಾಲಜಿ ಅಂದರೆ ಭೂಗೋಳದ ಅಧ್ಯಯನ ಮಾಡ್ತಕ್ಕಂಥದ್ದು ಭೂವಿಜ್ಞಾನ ಅಂತ ಏನು ಕರಿತೀವಿ ಇನ್ನು ಸಿಸ್ಕಾಲಜಿ ಅಂತ ಹೇಳಿದರೆ ಅದನ್ನು ನಾವು ಏನಂತ ಹೇಳಬೇಕು ಸಿಸ್ಮಾಲಜಿ ಅಥವಾ ಸಿಸ್ಕಾಲಜಿ ಅಂತ ಹೇಳ್ತಾರೆ ಭೂಕಂಪನ ಶಾಸ್ತ್ರ ಅಂದರೆ ಭೂಕಂಪನದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಏನು ಮಾಡ್ತಾರೆ ಭೂಕಂಪನ ಅಲೆಗಳ ಆರಂಭ ಎಲ್ಲಾಗತ್ತೆ ಆ ಸ್ಥಳ ಮತ್ತು ವೇಳೆ ಎಲ್ಲಾಗತ್ತೆ ಮತ್ತು ಎಷ್ಟು ವೇಗದಲ್ಲಿ ಆಯಿತು ಮತ್ತು ಯಾವ ದಿಕ್ಕಿನಲ್ಲಿ ಅಂತ ಹೇಳ್ಬಿಟ್ಟು ಆ ದಾಖಲೀಕರಣವನ್ನು ಮಾಡ್ಕೊಳ್ತಕ್ಕಂಥದ್ದು ಸಿಸ್ಮೋಗ್ರಾಫ್ ಅಂಥೇಳಿ ಭೂಕಂಪ ಮಾಪಕವನ್ನು ನಾವು ನೋಡ್ತೇವೆ ಸೊ ಸಿಸ್ಕಾಲಜಿ ಅಥವಾ ಸಿಸ್ಮೋಲಜಿ ಅದಕ್ಕೆ ಸರಿಯಾದ ಉತ್ತರ ಆಗತ್ತೆ ಇನ್ನು ಸುನಾಮಿ ಎನ್ನುವುದು ಈ ಭಾಷೆಯ ಪದ ಸುನಾಮಿ ಅಂತಕ್ಕಂಥದ್ದು ಯಾವ ಭಾಷೆಯ ಪದ ಅಂತ ಕೇಳಿದರೆ ನೀವು ಕೇಳಿರ್ಬೋದು ಸಮುದ್ರ ಮತ್ತು ಸಾಗರದ ತಳದಲ್ಲಿ ಉಂಟಾಗುವಂಥ ಭೂಕಂಪನದಿಂದ ಏನಾಗುತ್ತೆ ದೊಡ್ಡ ದೈತ್ಯ ಅಲೆಗಳು ನಮಗೆ ಭೂಮಿಗೆ ಹಪ್ಪಳಿಸುತ್ತೆ ಅದರಿಂದ ಏನೆಲ್ಲ ಪ್ರಾಬ್ಲಮ್ ಆಯಿತು ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ ಈ ಸುನಾಮಿ ಅಂತಕ್ಕಂಥದ್ರ ಮೂಲ ಪದ ಇದು ಜಪಾನ್ ಭಾಷೆಯದ್ದು ನೋಡಿ ಇದು ಜಪಾನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ತೀರಕ್ಕೆ ಅಪ್ಪಳಿಸುವ ಎತ್ತರದ ಬಂದರು ಅಲೆಗಳು ಅಂತ ಹೇಳಿ ಏನು ತೀರಕ್ಕೆ ಅಪ್ಪಳಿಸುವ ಎತ್ತರದ ಬಂದರು ಅಲೆಗಳು ಹೇಳಿ ನಾವು ಕರಿತೀವಿ ಅದು ಜಪಾನ್ ಭಾಷೆಯ ಪದ ಆಗಿದೆ ಹಾಗೆಯೇ ಇದೊಂದು ಭೌತಿಕ ಶಿಥಿಲೀಕರಣಕ್ಕೆ ಒಂದು ಉದಾಹರಣೆ ಈ ಶಿಥಿಲೀಕರಣದ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ ಬಾಹ್ಯ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಷ್ಟೊತ್ತು ಆಂತರಿಕ ಶಕ್ತಿ ಬಗ್ಗೆ ಹೇಳಿದೆ ಭೂಮಿ ಒಳಗಿನಿಂದ ಬರುವಂಥ ಶಕ್ತಿಗಳು ಈಗ ಬಾಹ್ಯ ಶಕ್ತಿಯಲ್ಲಿ ಶಿಥಿಲೀಕರಣ ಇದೆ ಏನು ಶಿಥಿಲೀಕರಣ ಅಂದರೆ ಶಿಲೆಗಳು ಒಡೆದು ಚೂರಾಗುವಂಥದ್ದು ಮತ್ತು ಕ್ಷೀಣಿಸುವಂಥ ಸ್ವಾಭಾವಿಕ ಪ್ರಕ್ರಿಯೆ ಓಕೆ ಅದನ್ನು ಶಿಥಿಲೀಕರಣ ಅಂತಾರೆ ಇದು ವಾಯುವಿನಿಂದ ಉಷ್ಣಾಂಶದಿಂದ ಮಳೆಯಿಂದ ಆಗಬಹುದು ಅದರಲ್ಲಿ ಪ್ರಮುಖವಾದಂಥ ವಿಧಾನಗಳು ಯಾವ್ಯಾವ ವಿಧಾನ ಅಂತ ನೋಡೋದಾದರೆ ಒಂದು ಭೌತಿಕ ಸೊ ಭೌತಿಕ ಒಂದು ಶಿಥಿಲೀಕರಣ ಹಾಗೆಯೇ ಎರಡನೇದು ಯಾವುದಪ್ಪ ಅಂದರೆ ಭೌತಿಕ ಆದಮೇಲೆ ರಾಸಾಯನಿಕ ಓಕೆ ಸೊ ಹಾಗೆ ಮೂರನೇದು ಭೌತಿಕ ರಾಸಾಯನಿಕ ನೆಕ್ಸ್ಟು ಜೈವಿಕ ಇದು ಮೂರನೇದು ಶಿಥಿಲೀಕರಣ ಅಂತ ನಾವು ಹೇಳ್ಬೋದು ಅದರಲ್ಲಿ ಭೌತಿಕ ಶಿಥಿಲೀಕರಣ ಯಾವುದರಿಂದ ಆಗತ್ತೆ ಅಂತ ಕೇಳಿದರೆ ಭೌತಿಕ ಶಿಥಿಲೀಕರಣ ಬಂದು ನಿಮಗೆ ಗೊತ್ತಿರಲಿ ಭೌತಿಕ ಶಿ ಶಿಥಿಲೀಕರಣ ಆಗ್ತಕ್ಕಂಥದ್ದು ಯಾವುದರಿಂದ ಶಿಲಾ ವಿಭಜನೆ ಪದರ ವಿಭಜನೆ ಭೌತಿಕ ಶಿಥಿಲೀಕರಣದ ಕರ್ತೃಗಳು ಪ್ರಮುಖವಾಗಿ ಉಷ್ಣಾಂಶ ಮಳೆ ಹಿಮ ಇದರಿಂದ ಆಗತ್ತೆ ಹಾಗಾಗಿ ಭೌತಿಕ ಶಿಥಿಲೀಕರಣ ಅಂತ ಹೇಳಿದರೆ ಶಿಲಾ ವಿಭಜನೆ ಅದೇನಿದೆಯಲ್ಲ ಅದನ್ನು ನಾವು ಭೌತಿಕ ಶಿಥಿಲೀಕರಣ ಅಂತ ಕರಿತೇವೆ ಕ್ಲಿಯರ್ ಆಯಿತಲ್ವಾ ಸೊ ಇನ್ನು ಮುಂದಿನ ವಿಭಾಗದಲ್ಲಿ ಇನ್ನಷ್ಟು ಇದರ ಬಗ್ಗೆ ಮಾಹಿತಿಯನ್ನು ಕಲಿಯೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋ ತರಗತಿಯಲ್ಲಿ ಮತ್ತೊಮ್ಮೆ ಭೇಟಿ ಹಾಕ್ತೀನಿ ಇನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಬಾಯ್